ತಿಳಿದಿರೋಂಗೆ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ಆರೋಗ್ಯ ವ್ಯವಸ್ಥೆಗಳ ಬಗ್ಗೆ ಒಂದು ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ನಡೆಯತಾ ಇದೆ ಇಡೀ ರಾಜ್ಯದಲ್ಲಿ ತಾಲೂಕು ಆಸ್ಪತ್ರೆಗಳು ಮತ್ತು ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಮತ್ತು ನಮ್ಮ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜಿಗೆ ಏನು ಹೊಂದಿಕೊಂಡಂತ ಆಸ್ಪತ್ರೆ ಉದಾಹರಣೆಗೆ ಇವತ್ತು ಕಿಮ್ಸ್ ಅಲ್ಲಿ ಹುಬ್ಳಿಯಲ್ಲಿ ನಾನು ಏನು ಬಂದಿದ್ದೀನಿ ಇಲ್ಲಿ ಆಸ್ಪತ್ರೆಯಲ್ಲಿ ಕೂಡ ನಾವು ಇವತ್ತು ಬಂದಿದ್ದೀವಿ ಮಧ್ಯಾಹ್ನ ಧಾರವಾಡಕ್ಕೆ ಹೋಗಿದ್ದೆ ನೆನ್ನೆ ಬೆಳಗಾವಿಗೆ ಹೋಗಿದ್ದೆ ಹಾಗಾಗಿ ಈ ಭಾಗದ ಎಲ್ಲ ಆಸ್ಪತ್ರೆಗಳು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಒಂದಾನೊಂದು ವೇಳೆ ಇವತ್ತು ಬಿಎಫ್ 7 ಉಪತಳಿ ಕೆಲವು ದೇಶಗಳಲ್ಲಿ ವ್ಯಾಪಕವಾಗಿ ಏನು ಹರಡಿದೆ ಆ ರೀತಿಯಲ್ಲಿ ಏನಾದರೂ ಹರಡುವ ಸಂಭವ ಇದ್ದರೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಮತ್ತು ಅದರಿಂದ ಆಸ್ಪತ್ರೆಗಳಲ್ಲಿ ದಾಖಲಾತಿ ಏನಾದರೂ ಹೆಚ್ಚಾದರೆ ಅದಕ್ಕೆ ಅವರಿಗೆ ನಮ್ಮ ಜನರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು ಅವರಿಗೆ ಬೇಗ ಗುಣಮುಖರನ್ನಾಗಿ ಮಾಡಿ ಅವ್ರ ಮನೆಗಳಿಗೆ ಕಳಿಸ್ಲಿಕ್ಕೆ ನಮ್ಮೆಲ್ಲ ಸಿದ್ಧತೆಗಳು ಕೂಡ ಸರಿಯಾಗಿ ಆಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವಿವತ್ತು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ಕೋವಿಡ್ಗೆ ಅಂತಲೇ ಕೆಲವು ಆಸಿಗೆಗಳನ್ನು ಪ್ರತಿ ಆಸ್ಪತ್ರೆಯಲ್ಲಿ ಮೀಸಲಿಡುವಂಥ ಕೆಲಸ ಆಗಿದೆ ಕಿಮ್ಸ್ನಲ್ಲೂ ಕೂಡ ಆಗಿದೆ ಸುಮಾರು 50-60 ಆಸಿಗೆಗಳನ್ನು ಈಗಾಗಲೇ ಮೀಸಲಿಟ್ಟಿದ್ದಾರೆ ಸುಮಾರು ಕಿಮ್ಸ್ ಆಸ್ಪತ್ರೆಯಲ್ಲಿ 200 ವೆಂಟಿಲೇಟರ್ ಇದೆ ದೊಡ್ಡ ವೈದ್ಯಕೀಯ ಇವತ್ತು ವೈದ್ಯರ ಒಂದು ಸಮೂಹನೇ ಇದೆ ಇಲ್ಲಿ ಅದೇ ರೀತಿ ನಮ್ಮ ಇವತ್ತು ಏನು ಪಿ ಜಿಗಳಿದ್ದಾರೆ ಹೌಸ್ ಸರ್ಜನ್ಸ್ ಇದ್ದಾರೆ ಅದಕ್ಕೆ ಬೇಕಾದಂಥ ಇವತ್ತು ಸಿಬ್ಬಂದಿಯವರು ಕೂಡ ಸಹಾಯಕ ಸಿಬ್ಬಂದಿಯವರು ಕೂಡ ಇದ್ದಾರೆ ಇವತ್ತು ಔಷಧಿಯ ದಾಸ್ತಾನನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲ ಸಿದ್ಧತೆಗಳು ಕೂಡ ಸರಿಯಾದಂಥ ರೀತಿಯಲ್ಲಿ ಆಗಿದೆ ಆಕ್ಸಿಜನ್ ಪ್ಲಾಂಟ್ಸು ಕೂಡ ಇಲ್ಲಿ 40 KL ಸಾಮರ್ಥ್ಯವನ್ನು 2 ಟ್ಯಾಂಕ್ಗಳನ್ನು ಅಳವಡಿಸಿದ್ದೀವಿ ಒಂದೊಂದು 20 KL ಅದು ಕೂಡ ಲಿಕ್ವಿಡ್ ಆಕ್ಸಿಜನ್ ಹಾಗಾಗಿ ಹುಬ್ಳಿ ಕಿಮ್ಸ್ ಸಂಸ್ಥೆ ತಮಗೆಲ್ಲ ಗೊತ್ತಿದೆ ಮೊದಲನೇ 2-3 ಅಲೆಗಳು ಬಂದರೂ ಕೂಡ ಈ ಭಾಗದಲ್ಲಿ